ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅರುಣಾಚಲ ಪ್ರದೇಶದಿಂದ ಹಿಡಿದು ಲದಾಖ್ ವರೆಗೆ ಭಾರತದ ಗಡಿಯ ಉದ್ದಕ್ಕೂ ಆಗಾಗ ಗಡಿ ಉಲ್ಲಂಘನೆ ಮಾಡೋ ಚೈನಾ ಈ ಬಾರಿ ಸಿಯಾಚಿನ್ ಮೇಲೆ ಏನಾದರೂ ಕಣ್ ಹಾಕೊಂಡು ಕೂತಿದ್ಯಾ ಇಂಥ ಅನುಮಾನಕ್ಕೆ ಕಾರಣವಾಗ್ತಾ ಇರೋದು ಇತ್ತೀಚೆಗೆ ಬಿಡುಗಡೆಯಾಗಿರುವ ಸ್ಯಾಟಲೈಟ್ ಇಮೇಜ್ಗಳು ಈಗಾಗಲೇ ಈ ಭಾಗದ ಅಕ್ಸೋಚಿನ್ ಪ್ರದೇಶ ಚೈನಾದ ಹಿಡಿತದಲ್ಲಿದೆ ಇನ್ನು ಈ ಸಿಯಾಚಿನ್ ಅನ್ನು ಅತಿ ಎತ್ತರದ ಪ್ರದೇಶಕ್ಕಾಗಿ ಈ ಹಿಂದೆ ಭಾರತ ಹಾಗೂ ಪಾಕಿಸ್ತಾನಗಳೊಂದು ಸಣ್ಣ ಯುದ್ಧವನ್ನೇ ಮಾಡಿಕೊಂಡಿವೆ ಮತ್ತು ಸಿಯಾಚಿನ್ ಭಾರತದ ವಶದಲ್ಲೇ ಉಳಿಕೊಂಡಿದೆ ಅಲ್ಲಿ ಭಾರತ ಒಂದು ಸೇನಾ ಪೋಸ್ಟ್ ಕೂಡ ಹೊಂದಿದ್ದು ಅದು ಜಗತ್ತಿನ ಅತಿ ಎತ್ತರದ ಸೇನಾ ಪೋಸ್ಟ್ ಅನ್ನು ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗ್ತಾ ಇದೆ ಅಲ್ಲಿನ ಹಿಮ ಹಾಗೂ ಮೈ ಕೊರೆಯುವ ಚಳಿಯನ್ನ ಲೆಕ್ಕಿಸದೆ ಭಾರತದ ಯೋಧರು ಪರ್ವತಗಳ ಮೇಲೆ ಕೂತು ಗಡಿಗಳನ್ನ ಕಾಪಾಡಿಕೊಳ್ತಾ ಇದ್ದಾರೆ ಇಂತಹ ಹೊತ್ತಲ್ಲಿ ಈ ಭಾಗದಲ್ಲಿ ಚೈನಾ ಮತ್ತೆ ಕಿತಾಪತಿ ಶುರು ಮಾಡ್ತಾ ಇರೋ ಕಂಡು ಬರ್ತಾ ಇದೆ ಹಾಗಾದ್ರೆ ಸಿಯಾಚಿನ್ ಸಮೀಪ ಚೈನಾ ಏನ್ ಮಾಡೋದಿಕ್ ಹೋಗ್ತಾ ಇದೆ ಆ ಉಪಗ್ರಹ ಚಿತ್ರಗಳು ಹೇಳ್ತಾ ಇರೋದೇನು ಬನ್ನಿ ನೋಡೋಣ ಗೆಳೆರೆ ಚೈನಾ ಭಾರತದ ಗಡಿಯಲ್ಲಿ ಹಾಗೂ ತನ್ನ ಬೇರೆ ಯಾವುದೇ ಗಡಿಯಲ್ಲಿ ಸಲಾಮಿ ಸ್ಲೈಸಿಂಗ್ ಪದ್ಧತಿಯನ್ನು ಅನುಸರಿಸ್ತಾ ಹೋಗುತ್ತೆ ಸಿಂಪಲ್ ಆಗಿ ಅವ್ರೇನು ಮಾಡ್ತಾರೆ ಅಂದ್ರೆ ಮೊದಲು ಗಡಿಗಳವರೆಗೆ ರಸ್ತೆಗಳನ್ನ ನಿರ್ಮಾಣ ಮಾಡ್ಕೋತಾರೆ ಆ ನಂತರ ಸ್ವಲ್ಪ ಅವರ ಸೈನಿಕರು ಗಡಿ ದಾಟಿ ಒಳಗ ಬರ್ತಾರೆ ನೋಡ್ಕೊಳ್ಳಿಲ್ಲ ಅಂದ್ರೆ ಹಾಗೆ ಇನ್ನಷ್ಟು ಒಳಗ ಬರ್ತಾ ಹೋಗ್ತಾರೆ ಆ ಒಳಗೆ ಬಂದ ಪ್ರದೇಶಗಳಲ್ಲಿ ಒಂದು ಪೋಸ್ಟ್ ಅನ್ನ ನಿರ್ಮಾಣ ಮಾಡ್ಕೊತಾರೆ ನಾಳೆ ಅದು ಗೊತ್ತಾಯ್ತು ಚೈನಾ ಒಳಗ ಬಂದಿದೆ ಅಂದ ಕೂಡಲೇ ಮತ್ತೊಂದು ದೇಶದ ಸೈನ್ಯ ಅಲ್ಲಿಗೆ ಹೋಗುತ್ತೆ ಅಲ್ಲೊಂದು ಸಣ್ಣ ಸಂಘರ್ಷ ಆ ನಂತರ ಮಾತುಕತೆ ನಾವು ಹಿಂದಕ್ಕೆ ಹೋಗ್ತೀವಿ ನೀವು ಕೂಡ ಹಿಂದಕ್ಕೆ ಹೋಗಿ ಈ ಪ್ರದೇಶವನ್ನು ನೋ ಮ್ಯಾನ್ ಲ್ಯಾಂಡ್ ಅಂತಲೋ ಬಫರ್ ಝೋನ್ ಅಂತಲೋ ಮಾಡಿಬಿಡೋಣ ಅಂತ ಚೈನಾ ಹೇಳುತ್ತೆ ಅಲ್ಲಿ ಒಳಗೆ ಬಂದಿರೋದೇ ಚೈನಾ ಹೀಗಾಗಿ ಅವ್ರು ಏನೇ ಹಿಂದಕ್ಕೆ ಹೋದ್ರು ಅವರು ಒಳಗೆ ಬಂದ ಜಾಗವನ್ನ ಬಫರ್ ಝೋನ್ ಅಂತ ಒಪ್ಪಿಬಿಟ್ರೆ ಆ ಸ್ಥಳವನ್ನ ಕಳ್ಕೊಳ್ಳೋದು ಚೈನಾ ಅಲ್ಲ ಚೈನಾದ ಆಕ್ರಮಣವನ್ನ ಎದುರಿಸಿದ ದೇಶ ಹೀಗೆ ಸ್ವಲ್ಪ ಸ್ವಲ್ಪ ಬಫರ್ ಝೋನ್ ಮಾಡ್ಕೊಳ್ತಾ ನಿಧಾನವಾಗಿ ಗಡಿಯಲ್ಲಿನ ಬಹುಭಾಗವನ್ನ ಚೈನಾ ಆಕ್ರಮಿಸ್ಕೊಳ್ತಾ ಹೋಗುತ್ತೆ ಅವ್ರ ಹಾಗೆ ಒಳಗೆ ಬಂದ ಜಾಗದಲ್ಲಿ ಮೊದಲು ಸೇನಾ ಪೋಸ್ಟ್ಗಳು ತಲೆ ಇತ್ತವೆ ಆ ನಂತರ ಅಲ್ಲಿ ಡ್ಯೂಯಲ್ ವಿಲೇಜ್ಗಳು ಶುರು ಆಗುತ್ತವೆ ಅಲ್ಲಿ ಹನ್ ಜನಾಂಗ ಬಂದು ಕೂತ್ಕೋತಾರೆ ಅವ್ರ ಹಿಂದೆ ಸೇನೆ ಕೂಡ ಬರುತ್ತೆ ಸೇನಾ ನೆಲೆಗಳು ಇರುತ್ತವೆ ಒಮ್ಮೆ ಜನ ಒಂದು ಹಳ್ಳಿ ಕಟ್ಕೊಂಡ್ರು ಅಂದ್ರೆ ಅಲ್ಲಿಗೆ ಆ ಭೂಭಾಗ ಚೈನಾದಾಗ ಹೋಯ್ತು ಹೀಗೆ ಗಡಿಯನ್ನ ತುಂಡು ತುಂಡಾಗಿ ಆಕ್ರಮಿಸಿಕೊಳ್ಳುವ ಪದ್ಧತಿಯನ್ನ ಸಲಾಮಿ ಸ್ಲೈಸಿಂಗ್ ಅಂತ ಕರೀತಾರೆ ಇನ್ನು ಇದನ್ನ ಚೈನಾ ಇವತ್ತು ನಿನ್ನೆ ಮಾಡ್ತಾ ಇಲ್ಲ ಅವರು ದಶಕಗಳಿಂದ ಮಾಡ್ತಾ ಇರೋದು ಇದೇ ಕೆಲಸವನ್ನ ನೀವಿಲ್ಲಿ ಇಲ್ಲಿ ಒಂದು ರೋಡ್ ಅನ್ನ ನೋಡ್ತಾ ಇದೀರಲ್ವಾ ಇದನ್ನ ಟಿಬೆಟ್ ಕಾಶ್ಗರ್ ರೋಡ್ ಅಂತ ಕರೀತಾರೆ ನಮಗೆ ಟಿಬೆಟ್ ಗೆ ಸಂಪರ್ಕ ಕಲ್ಪಿಸಿಕೊಳ್ಳೋದಕ್ಕೆ ಇಲ್ಲಿ ರಸ್ತೆ ಬೇಕು ಹೀಗಾಗಿ ನಿಮ್ಮ ಗಡಿಯಲ್ಲಿ ಒಂದು ರೋಡ್ ಹಾಕತ್ತೀವಿ ಅಂತ ಚೈನಾ ಭಾರತದ ಅನುಮತಿಯನ್ನೇನು ಕೇಳೋದಕ್ಕೆ ಹೋಗಲೇ ಇಲ್ಲ ಇನ್ನು ಮುನ್ನ ಈ ಭಾಗ ಚೈನಾದ ಹಿಡಿತದಲ್ಲೂ ಇರಲಿಲ್ಲ ಬದಲಾಗಿ ಇದು ಭಾರತದ ಭೂಭಾಗ ಆಗಿತ್ತು ಚೈನಾದ ಭಾಗವಾಗಿದ್ದ ಶಿಕುನೆಯಿಂದ ಕಾಶ್ಗರ್ ವರೆಗಿನ ಈ ರಸ್ತೆ ನಿರ್ಮಾಣ ಕಾಮಗಾರಿಯನ್ನ ಚೈನಾ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭ ಮಾಡ್ತು ಆದ್ರೆ ಅವತ್ತಿನ ಸರ್ಕಾರ ಈ ರಸ್ತೆ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ ಚೈನಾ ನಮ್ಮ ಭೂಭಾಗದಲ್ಲಿ ರಸ್ತೆ ಹಾಕಿಕೊಳ್ತಾ ಇದೆ ಅಂದಾಗ ಕೂಡ ಅವತ್ತಿನ ಪ್ರಧಾನಿ ನೆಹರು ಮತ್ತು ಅವರ ಸರ್ಕಾರಕ್ಕೆ ಚೈನಾದ ಕುತಂತ್ರ ಏನು ಅನ್ನೋದು ಅರ್ಥಾನೇ ಆಗಿರಲಿಲ್ಲ ಪಂಡಿತ್ ನೆಹರು ಚೈನಾದ ಸರ್ವೋಚ್ಚ ನಾಯಕ ಮಾವೋಗೊಂದು ಪತ್ರ ಬರೆದ್ರು ಸುಮ್ನಾದ್ರು ಮುಂದೆ ಐವತ್ತೇಳರ ಹೊತ್ತಿಗೆ ಈ ರಸ್ತೆ ಕಾಮಗಾರಿ ಪೂರ್ಣವಾಯಿತು ಅರವತ್ತೆರಡರಲ್ಲಿ ಚೈನಾ ಭಾರತದ ಗಡಿಯಲ್ಲಿ ನುಗ್ಗಿ ಬಂತು ಭಾರತದ ಒಂದಷ್ಟು ಭೂ ಪ್ರದೇಶವನ್ನು ಆಕ್ರಮಿಸಿಕೊಳ್ತು ಅವತ್ತು ಚೀನೀಯರಿಗೆ ಭಾರತದ ಗಡಿಯವರೆಗೆ ಆಯುಧ ಸಮೇತ ನುಗ್ಗೋದಿಕ್ಕೆ ಸಹಾಯ ಮಾಡಿದ್ದು ಇದೇ ರಸ್ತೆ ಅವತ್ತು ಭಾರತದ ಅನುಮತಿಯೂ ಇಲ್ಲ ಹಾಕೊಂಡ ಒಂದು ರಸ್ತೆಯ ಮೂಲಕವೇ ಚೈನಾ ಭಾರತದ ಭೂಪ್ರದೇಶವನ್ನ ಆಕ್ರಮಿಸಿಕೊಳ್ತು ಆಕ್ಸಾಯ್ಚಿನ್ ಪ್ರದೇಶವನ್ನ ತನ್ನ ಕೈವಶ ಮಾಡಿಕೊಳ್ತು ದುರಂತ ಅಂದ್ರೆ ಅವತ್ತು ದಾಳಿ ಮಾಡಿದ ಚೈನಾದ ವಿರುದ್ಧ ಹೋರಾಟಕ್ಕೆ ನಿಂತಿದ್ರಲ್ಲ ಭಾರತೀಯ ಯೋಧರು ಅವರಿಗೆ ತಕ್ಷಣಕ್ಕೆ ಬೇಕಾದ ಬ್ಯಾಕ್ಅಪ್ ಅನ್ನು ಕಳುಹಿಸಿಕೊಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ತಕ್ಷಣ ಗಡಿಯನ್ನ ತಲುಪೋದಕ್ಕೆ ಬೇಕಾದ ವ್ಯವಸ್ಥೆಗಳೇ ಅಲ್ಲಿ ನಮಗೆ ಇರಲಿಲ್ಲ ಆಮೇಲಾದ್ರೂ ಮಾಡಿಕೊಂಡ್ರ ಅಂದ್ರೆ ಚೈನಾ ಆದ ಗಡಿಯಲ್ಲಿ ನಾವು ರಸ್ತೆಗಳನ್ನ ಹಾಕೋಬೇಕು ಅಂತ ಈ ಯುದ್ಧ ನಡೆದ ನಲವತ್ತು ವರ್ಷಗಳ ನಂತರ ಅವತ್ತಿನ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಹೇಳಬೇಕಾಗ ಬಂತು ಎಳೆರೆ ನಮಗೆ ನಮ್ಮ ರಾಜಕಾರಣಿಗಳು ಆಗಾಗ ಪಿ ಒಕೆ ಬಗ್ಗೆ ಮಾತ್ರ ಹೇಳ್ತಾ ಇರ್ತಾರೆ ಆದ್ರೆ ಈ ಸಿಒಕೆ ಬಗ್ಗೆ ಹೆಚ್ಚು ಹೇಳೋದಿಕ್ ಹೋಗೋದಿಲ್ಲ ಇದು ಎಷ್ಟು ಆಯಕಟ್ಟಿನ ಜಾಗ ಅಂದ್ರೆ ಈ ಭಾಗಕ್ಕೂ ಭಾರತದ ಕಾಶ್ಮೀರಕ್ಕೂ ನಡುವೆ ತಡೆಗೋಡೆಯ ಆಗಿರೋದು ಸಿಯಾಚಿನ್ ಪರ್ವತಗಳು ಮಾತ್ರ ಹೀಗಾಗಿ ಈ ಸಿಯಾಚಿನ್ ಪರ್ವತಗಳನ್ನು ಕೂಡ ಆಕ್ರಮಿಸಿಕೊಂಡು ಬಿಡೋದಕ್ಕೆ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಂದು ಪ್ರಯತ್ನವನ್ನು ಮಾಡುತ್ತೆ ಅವತ್ತು ಭಾರತೀಯ ವಾಯುಪಡೆ ನಿರಂತರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಯುದ್ಧ ವಿಮಾನಗಳನ್ನ ಸಿಯಾಚಿನ್ ಮೇಲೆ ಹಾರಾಟ ಮಾಡಿಸ್ತಾ ಅಲ್ಲಿಗೆ ಪಾಕಿಗಳು ಕಾಲಿಡೋದಕ್ಕೆ ಸಾಧ್ಯವಾಗದ ಹಾಗೆ ನೋಡಿಕೊಳ್ತು ಸಿಯಾಚಿನ್ ಭಾರತದ ವರ್ಷದಲ್ಲೇ ಉಳಿಯೋ ಹಾಗಾಯ್ತು ಅವತ್ತು ಚೈನಾ ಪಾಕಿಸ್ತಾನಕ್ಕೆ ಯಾವ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆಂದ್ರೆ ಅವತ್ತಿಗೆ ಚೈನಾದ ಆದ್ಯತೆಗಳು ಬೇರೆನೆ ಇದ್ವು ಆದರೆ ಈಗ ಸಿಯಾಚಿನ್ ನ ಬುಡದವರೆಗೆ ಚೈನಾ ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಳ್ತಾ ಇದೆ ಇದು ಮುಂದಿನ ದಿನಗಳಿಗೆ ಚೈನಾ ಮಾಡಿಕೊಳ್ತಾ ಇರೋ ತಯಾರಿನ ಅನ್ನೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಹಾಗಂತ ಚೈನಾ ಭಾರತದ ವರ್ಷದಲ್ಲಿನ ನೆಲದಲ್ಲಿ ಅಥವಾ ಭಾರತದ ಗಡಿಯ ಒಳಗಡೆ ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಳ್ತಾ ಇಲ್ಲ ಇವರು ರೋಡ್ಗಳನ್ನ ಎಳಿತಾ ಇರೋದು ಆಕ್ರಮಿತ ಕಾಶ್ಮೀರದಲ್ಲೇ ಆದರೂ ಕೂಡ ಅದರ ಅಗತ್ಯ ಏನು ಅನ್ನೋದಿದೆಯಲ್ಲ ಅದು ಸಂಶಯಕ್ಕೆ ಈಡು ಮಾಡ್ತಾ ಇರೋ ಸಂಗತಿ ಗೆಳೆಯರೇ ಈ ಮ್ಯಾಪ್ ಅನ್ನು ನೀವು ಸರಿಯಾಗಿ ಗಮನಿಸಿ ನೋಡಿ ಇದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಪ್ರದೇಶ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈಯಲ್ಲಿ ಯಾವುದೇ ರೀತಿಯ ರಸ್ತೆಗಳು ಇರಲಿಲ್ಲ ಆದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹೊತ್ತಿಗೆ ಅಲ್ಲೊಂದು ರಸ್ತೆ ನಿರ್ಮಾಣ ಆಗಿದೆ ಅದು ಮೋಟರಬಲ್ ರೋಡ್ ಆಗಿದ್ದು ಸಾಕ್ಷಿಗಮ್ ವ್ಯಾಲಿಯಲ್ಲಿ ಈ ರಸ್ತೆ ನಿರ್ಮಾಣ ಆಗಿದೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದಿರಲ್ಲ ಇದು ಸಿಯಾಚಿನ್ ಪ್ರದೇಶ ಇದರ ಹಿಂಭಾಗದಲ್ಲಿರುವುದು ಸಾಕ್ಷಿಗಮ್ ವ್ಯಾಲಿ ಇಲ್ಲಿ ಈ ವ್ಯಾಲಿಯನ್ನ ಅಪ್ಪರ್ ಸಾಕ್ಷಿಗಮ್ ಮತ್ತು ಲೋಯರ್ ಸಾಕ್ಷಗಮ್ ಅಂತ ಗುರುತಿಸಲಾಗುತ್ತೆ ಸಿಯಾಚಿನ್ ನ ಹಿಂಭಾಗದಲ್ಲಿರುವುದು ಅಪ್ಪರ್ ಸಾಕ್ಷಿಗಂ ವ್ಯಾಲಿ ಹಾಗೂ ಚೈನಾದ ಗಡಿಗೆ ಹೊಂದಿಕೊಂಡಿರುವುದು ಲೋವರ್ ಸಾಕ್ಷಿಗಮ್ ವ್ಯಾಲಿ ಸದ್ಯಕ್ಕೆ ಚೈನಾ ತನ್ನ ಹೈವೇ ನಂಬರ್ ಇನ್ನೂರ ಹತ್ತೊಂಬತ್ತು ಜಿ ಇಂದ ಈ ಲೋವರ್ ಸಾಕ್ಷಿಗಮ್ ವ್ಯಾಲಿಗೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಂಡಿದೆ ಇದನ್ನ ಸಿಯಾ ಚಿನ್ ವರೆಗೆ ವಿಸ್ತರಿಸುವ ಕಾರ್ಯತಂತ್ರ ಇದರಲ್ಲಿ ಅಡಗಿದೆ ಸೊ ಇದರ ಮುಂದುವರೆದ ತಂತ್ರ ಏನು ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರೋ ಪ್ರಶ್ನೆ ಇನ್ನು ಈ ರಸ್ತೆಯನ್ನು ನಿರ್ಮಾಣ ಮಾಡಿರೋದು ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿನ ಗಣಿಗಳಿಂದ ಯುರೇನಿಯಂ ಸಾಗಿಸುವುದಕ್ಕೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರುವ ರಾಕೇಶ್ ಶರ್ಮಾ ಚೈನಾದ ಈ ನಡೆ ಖಂಡನಾರ್ಹ ಅಂತ ಹೇಳಿದ್ದಾರೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಈ ಭಾಗದಲ್ಲಿ ರಸ್ತೆಗಳನ್ನು ರಸ್ತೆಗಳನ್ನ ನಿರ್ಮಾಣ ಮಾಡಿಕೊಂಡಿರುವುದು ಅಂತಾರಾಷ್ಟ್ರೀಯ ಒಪ್ಪಂದದ ಉಲ್ಲಂಘನೆ ಆಗತ್ತೆ ಈ ಬಗ್ಗೆ ಪ್ರತಿಭಟನೆಯನ್ನು ದಾಖಲಿಸ್ತೀವಿ ಅಂತ ರಾಕೇಶ್ ಶರ್ಮಾ ಹೇಳಿದ್ದಾರೆ ಅವರು ಹೇಳ್ತಿರೋ ಪ್ರಕಾರ ಇಡೀ ಕಾಶ್ಮೀರದಲ್ಲಿ ಚೈನಾ ಏನೇ ಕಾಮಗಾರಿಗಳನ್ನು ಮಾಡಿದ್ರು ಕೂಡ ಅದು ಅಂತಾರಾಷ್ಟ್ರೀಯ ಒಪ್ಪಂದಗಳ ಉಲ್ಲಂಘನೆ ಆಗುತ್ತೆ ಅನ್ನೋದು ಇಲ್ಲಿ ಸಾವಿರದ ಒಂಬೈನೂರ ಹದಿನೇಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಹಾಗೂ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಚೈನಾ ಪ್ರಕಟಿಸಿದ್ದ ಮ್ಯಾಪ್ ಅಲ್ಲಿ ಈ ಪ್ರದೇಶ ಚೈನಾಗೆ ಸೇರಿರಲಿಲ್ಲ ಭಾರತ ಹಾಗೂ ಚೈನಾ ನಡುವೆ ನಡೆದ ಮಾತುಕತೆಗಳಲ್ಲಿ ಕೂಡ ರಲ್ಲಿ ಯಾವ ರೀತಿಯ ಮ್ಯಾಪ್ ಇತ್ತು ಅದನ್ನೇ ಎರಡೂ ದೇಶಗಳು ಒಪ್ಪಿಕೊಳ್ಳಬೇಕು ಅಂತ ಭಾರತ ಹೇಳಿತ್ತು ಇದನ್ನೇ ಈಗ ಭಾರತ ಮತ್ತೆ ಚೈನಾಗೆ ನೆನಪು ಮಾಡಿಕೊಡ್ತಾ ಇದೆ ಇಡೀ ಕಾಶ್ಮೀರ ಅನ್ನೋದು ಭಾರತದ ಅವಿಭಾಜ್ಯ ಅಂಗ ನೀವು ಇಲ್ಲಿಂದ ಯಾವತ್ತಿದ್ರೂ ಎದ್ದು ಹೋಗಲೇಬೇಕು ಅಂತ ಭಾರತ ಚೈನಾಗೆ ಹೇಳುತ್ತಲೇ ಬರ್ತಾ ಇದೆ ಇನ್ನು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದಾದ ನಂತರ ಭಾರತದ ಗೃಹ ಸಚಿವ ಅಮಿತ್ ಶಾ ಆಕ್ರಮಿತ ಕಾಶ್ಮೀರ ಭೂಭಾಗವನ್ನ ಚೈನಾ ಮತ್ತು ಪಾಕಿಸ್ತಾನ ಇಬ್ಬರಿಂದಲೂ ವಾಪಸ್ ಪಡಿತೀವಿ ಅದಕ್ಕಾಗಿ ಯಾವ ಬೆಲೆ ಬೇಕಾದರೂ ತೆರೋದಕ್ಕೆ ಸಿದ್ಧ ಅಂತ ಹೇಳಿದ್ದು ಕೂಡ ಚೈನಾದ ಆತಂಕಕ್ಕೆ ಕಾರಣವಾದಂತಿದೆ ಇಲ್ಲಿ ಚೈನಾ ಪಾಕ್ ಆಕ್ರಮಿತ ಕಾಶ್ಮೀರ ಗಿಲ್ಗಿಟ್ ಸ್ಥಾನಗಳಲ್ಲಿ ಸಾಕಷ್ಟು ಹೂಡಿಕೆಯನ್ನು ಮಾಡಿದೆ ಹಾಗೆ ಗಿಲ್ಗಿಟ್ ಬಾಲ್ಟಿಸ್ತಾನದ ಗಣಿಗಳಿಂದ ಎಷ್ಟು ಸಾಧ್ಯನೋ ಅಷ್ಟು ಯುರೇನಿಯಂ ಹಾಗೂ ಇನ್ನಿತರ ಖನಿಜ ಸಂಪತ್ತನ್ನ ಗೆಬರುಕೊಳ್ಳೋದಕ್ಕೆ ಚೈನಾ ವಹಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾಳೆ ಆಕ್ರಮಿತ ಕಾಶ್ಮೀರವನ್ನ ಮತ್ತೆ ಪಡ್ಕೊಳ್ಳೋದಕ್ಕೆ ಭಾರತ ಮುಂದಾಗಿ ಅನ್ನೋ ಆತಂಕದಲ್ಲಿ ಚೈನಾ ಈ ಭಾಗದಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾ ಇದೆ ಮತ್ತು ಆಕ್ರಮಿತ ಕಾಶ್ಮೀರ ಭಾಗದಲ್ಲಿ ತನ್ನ ಸೇನಾ ನೆಲೆಗಳನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ಕೂಡ ಚೈನಾ ಪಾಕಿಸ್ತಾನದ ಜೊತೆ ಮಾತುಕತೆಗಳನ್ನು ಆರಂಭ ಮಾಡಿದೆ ಒಟ್ಟಾರೆ ಮುಂದಿನ ದೊಡ್ಡ ಘಟನೆಯೊಂದಕ್ಕೆ ಚೈನಾ ಗಡಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋ ಕಾಣ್ತಾ ಇದೆ ಮತ್ತು ಭಾರತ ಕೂಡ ಎಲ್ಲ ರೀತಿಯಲ್ಲೂ ಚೈನಾನ ಎದುರಿಸೋದಕ್ಕೆ ಬೇಕಾದ ಸಿದ್ಧತೆಗಳನ್ನು ಇಲ್ಲಿ ಮಾಡಿಕೊಳ್ಳೇಬೇಕಾದ ಅನಿವಾರ್ಯತೆಗೆ ಇದೆ ಇದು ಗೆಳೆಯರೆ ಚೈನಾ ಸಿಯಾಚಿನ್ ಪರ್ವತಗಳ ಹಿಂಭಾಗದಲ್ಲಿ ರಸ್ತೆ ನಿರ್ಮಾಣ ಮಾಡ್ತಾ ಇರುವುದರ ಕುರಿತ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ